ಎಷ್ಟು ಸಾವಿರ ಗಂಧದ ಮರಗಳು ಇದೆ ಸರ್ ಇಲ್ಲಿ ಇಲ್ಲಿ ಅಟ್ ಲೀಸ್ಟ್ ಒಂದು ಇನ್ನೂ 3-4000 ಇದಾವೆ ಇದಾವೆ ಸರ್ ಇಲ್ಲಿ ಯಾರು ಸರ್ ಆತರ ಇದು ಮಾಡ್ತಾರೆ ಅದಕ್ಕೆ ಒಂದು ಪ್ರೊಟೆಕ್ಷನ್ ಇಲ್ಲ ಖಂಡಿತ ಇದು ಅದಕ್ಕೆ ನಾನು ವಾಚ್ ಟವರ್ ಹಾಕಿಬಿಟ್ಟು ಗನ್ಮನ್ ಸಮೇತ ಪೆಟ್ರೋಲಿಂಗ್ ಮಾಡಿ ಅಂತ ಹೇಳ್ತಾ ಇದೀನಿ ಓ ಸೂಪರ್ ಸರ್ ಆವಾಗ ಇದು ತಂತಾನೇ ಉಳ್ಕೊಳ್ಳುತ್ತೆ ಓಕೆ ಈಗ ಪ್ರೆಸೆಂಟ್ ಯಾವ ತರ ರಕ್ಷಣೆನೇ ಇಲ್ಲ ಇಲ್ಲ ಯಾರು ಬೇಕಾದರೂ ಬರಬಹುದು ಬರಬಹುದು ಹೋಗಬಹುದು ಗೋಳಿ ತರ ಆಗಿದೆ ಹೌದು ಇದಲ್ಲ ಗಂಧ ಇದಲ್ಲ ಗಂಧ ಇದು ಇದಲ್ಲ ಗಂಧ ಇದರ ರೂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ಇದು ಈ ರೂಟ್ ಪಕ್ಕದ ಯಾವ ಮರಕ್ಕೆ ಹೋಗಿರುತ್ತೆ ಅಲ್ವಾ ಆ ರೂಟ್ ಇಂದ ಅದರ ರೂಟ್ ಇಂದ ಹೇಳ್ಕೊಳ್ಳೋದು ಇದು ಇದು ತಾನು ಸ್ವಂತ ಇಲ್ಲ ಸೋ ರೂಟ್ ಇಂದ ಬೇರೆ ಗಿಡಗಳ ಮೇಲೆ ಡಿಪೆಂಡ್ ಆಗಿದೆ ಗಂಧದ ಗಿಡ ಗಂಧದ ಗಿಡ ಓಕೆ ಸರ್ ಅದೇ ಸ್ವಲ್ಪ ಮೈ ತಿಳಿ ಸರ್ ಗಂಧದ ಮರದ ಸ್ಪೆಷಾಲಿಟಿ ಅಲ್ಲ ಒಂದು ನಿಮಗೆ ಗೊತ್ತಿದೆ ಗಂಧ ಪೂಜೆಗಳಲ್ಲಿ ಯೂಸ್ ಮಾಡ್ತಾ ಇದೀವಿ ಅಂತ ಆಗಲೇ ಒಂದು ಮಾತು ಹೇಳಿ ಪೂಜೆಯಲ್ಲಿ ಏನು ಯೂಸ್ ಮಾಡ್ತಾರಾ ಅವು ನಮಗೆ ಮೆಡಿಸನ್ ಹೌದು ಸೊ ನಾವು ಹಣೆಗೆ ಇಟ್ಕೊಳ್ಳೋ ವಿಭೂತಿ ಆಗ್ಬೋದು ಅಥವಾ ಇದಾಗ್ಬೋದು ಗಂಧ ಆಗ್ಬೋದು ನಾಮ ಹಾಕ್ಕೊಳ್ಳೋದಿರ್ಬೋದು ಇವೆಲ್ಲದಕ್ಕೂ ಏನೋ ಒಂದು ರಕ್ಷಣಾತ್ಮಕ ವ್ಯವಸ್ಥೆ ಇದೆ ರಕ್ಷಣೆ ಕೊಡ್ತವೆ ಅದು ಬೇಡ ಅಂತ ಹೇಳಿ ನಾವು ಬೇರೆ ಕಾಸ್ಮೆಟಿಕ್ಸ್ಗೆ ಹೋಗ್ತೀವಿ ಅದು ಗಂಧ ದೊಡ್ಡ ಮರ ತೊಳಿಬೇಕಾದ್ರೆ ಒಂದು ಸುವಾಸನೆ ಇದು ಪರಿಮಳ ಇದು ತುಂಬ ಚಿಕ್ಕದೇ ಇದು ರೂಟಲ್ಲಿ ರೂಟಲ್ಲಿ ನಮ್ಮ ಮನೆ ಹತ್ರ ನಿಮ್ಗೆ ತೋರಿಸಲ್ಲ ಆ ಸೈಜ್ ಬಂದಾಗ ಕೆಳಗಡೆಯಿಂದ ಒಂದು ಒಂದು ಇಂಚು ಒಂದೂವರೆ ಇಂಚು ಆ ಸೈಜಲ್ಲಿ ಈ ಸೈಜ್ ಇದ್ದರೆ ಅದು ಒಳಗಡೆ ಒಂದು ಒಂದೂವರೆ ಇಂಚ್ ಮಾತ್ರ ಇರುತ್ತೆ ಅದು ಇದರಲ್ಲಿ ಇನ್ನೂ ಈಗ ಈಗ ತೋರಿಸಿ ಬನ್ನಿ ಈಗ ನೋಡಿ ಇದರಲ್ಲಿ ಆ ಕೆಳಗಡೆ ಇದೆಯಲ್ಲ ಅಲ್ಲಿ ಒಂದು ಕಾಲು ಇಂಚಿನಷ್ಟು ಮಾತ್ರ ಗಂಧ ಬಂದಿರುತ್ತೆ ಈಗ ಅಲ್ಲಿ ಅಷ್ಟೇ ಅದು ಒಂದು ಅರ್ಧ ಅಡಿ ಅಷ್ಟು ಬೆಳೆದಿರುತ್ತೆ ಅಷ್ಟೇ ಈಗ ಇದು ದೊಡ್ಡದಾಗ್ತಾ ಅದು ಒಳಗಡೆ ಜಾಸ್ತಿ ಆಗುತ್ತೆ ಮತ್ತು ಎತ್ತರಕ್ಕೂ ಬರುತ್ತೆ ಹೌದು ಈಗ ಎಲೆಲೆಲ್ಲ ವಾಸನೆ ಇರಲ್ಲ ನಿಮಗೆ ಸುವಾಸನೆ ಇರಲ್ಲ ಇರಲ್ಲ ನೀವು ಅದನ್ನು ತಗೊಂಡು ತೇಯಬೇಕು ಬೇರೆ ತೇಯ್ದಾಗ ಆಚೆ ಬರುತ್ತೆ ಸರ್ ಅಲ್ವಾ ತೇಯ್ದಷ್ಟು ಗಂಧ ವಾಸನೆ ಅಂತ ಹೇಳ್ತಿರಲ್ಲ ಅದೇನೆ ನೋಡಿ ನಮ್ಮ ಪೂರ್ವಜರಿಗೆ ಏನು ಜ್ಞಾನ ಇತ್ತು ಅವರು ಅದು ತೇಯ್ದು ಹಚ್ಕೊಳ್ಳೋರು ಅಲ್ವಾ ಹಣೆಗೆ ಇಟ್ಕೊಳ್ಳೋರು ಇಲ್ಲಿ ಇಟ್ಕೊಳ್ಳೋರು ಏನೋ ಮಾಡ್ತಿದ್ರು ಅದರಲ್ಲಿ ಒಂದೇ ತಿಳಿ ಅದನ್ನು ಕಾಸ್ಮೆಟಿಕ್ ಅಂತ ಹೇಳ್ಬೋದು ಅಂದರೆ ಸೌಂದರ್ಯ ವೃದ್ಧಿ ಈಗ ನಾವು ಹೇಳ್ತೀವಿ ಹಾಗದು ಚರ್ಮಕ್ಕೆ ಪೋಷಕವಾಗಿರ್ತಿತ್ತು ಅಂತ ಮಾಡಿದ್ದಾರೆ ಬಟ್ ಅದನ್ನು ನಾವು ಪೂಜೆಗೆ ಇಟ್ಬಿಡೋದ್ರಿಂದ ಅದನ್ನ ಹಚ್ಕೊಂಡ್ರೆ ಯಾರೋ ಭಕ್ತರು ಅನ್ನೋ ಥರ ಬರುತ್ತೆ ಅಲ್ವೇ ಆದರೆ ಎಲ್ಲೋ ಒಂದು ಕಡೆ ಅದು ತಿಲಕ ಇವೆಲ್ಲಕ್ಕೂ ಒಂದು ಅರ್ಥ ಇತ್ತು ನೋಡಿ ಕಲ್ಲು ಕಿತ್ಕೊಂಬರುತ್ತೆ ಅಂತ ನಿಮ್ಗೆ ಆಗಲೇ ಹೇಳಿದ್ನಲ್ಲ ಇದು ಬಹಳ ಒಳ್ಳೆ ಎಕ್ಸಾಂಪಲ್ ನೋಡಿ ಇದು ಹೆಂಗೆ ಕಿತ್ಕೊಂಬರ್ತಾ ಇದೆ ಹೆಂಗೆ ರೋಲ್ ಆಗ್ತಾ ಇದೆ ಹೆಂಗೆ ಮಣ್ಣು ಫಾರ್ಮ್ ಆಗ್ತಾ ಇದೆ ನೋಡಿ ಹಿಂಗೆ ತೋರಿಸ್ಕೊಂಡು ಹೋಗಿ ಇದು ಅಡ್ಡ ಗುಡ್ಡ ಪುಡಿ ಆಗುತ್ತೆ ಇದು ನೋಡಿ ಇಲ್ಲೇ ಪುಡಿ ಆಗಿದೆಯಲ್ಲ ಈಗ ಕಿತ್ಕೊಂಡು ಬರುತ್ತೆ ಪುಡಿನೂ ಆಗುತ್ತೆ ಕೊಚ್ಕೊಂಡು ಹೋಗುತ್ತೆ ಮಳೆ ಬಂದಾಗ ಹರಡುತ್ತೆ ಎಲ್ಲ ಕಡೆಗೂ ನದಿಗೂ ಹೋಗುತ್ತೆ ಕೊನೆಗೆ ಸಮುದ್ರಕ್ಕೂ ಹೋಗುತ್ತೆ ಪೈಪ್ ಆನ್ ಮಾಡಿರ್ಬೇಕು ನೋಡಿ ಇದು ಇದಕ್ಕೆ ನೀರು ತೊಗೊಂಡಿದ್ದಾರೆ ಸ್ವಲ್ಪ ಲೀಕ್ ಆಗ್ತಿರ್ಬೇಕು ಅಂತ ಕಾಣುತ್ತೆ ಹೌದೌದು ಹಾಗೂ ಕ್ಯಾಪ್ ಹಾಕಿದ್ದಾರೆ ಹ್ಞೂ ಸಾಧ್ಯವಾದಷ್ಟು ನಾವು ಇದನ್ನು ಡ್ರಿಪ್ ಇರಿಗೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಲ್ಲ ಇದು ಕಾಡು ಬಾದಾಮಿ ನೋಡಿ ಈ ಥರ ಟ್ರೆಂಚ್ ಮಾಡಿ ನಾವು ಗಿಡ ಹಾಕ್ತೀವಿ ಅಂತ ಹೇಳಿದ್ವಲ್ಲ ನೋಡಿ ನೀರು ಬಸಿಬೇಕು ಹಿಂಗೆ ಬೇಕು ರೀಚಾರ್ಜ್ ಅಂತ ಹೇಳ್ತೀವಲ್ಲ ಹಾಂ ಇದು ಹತ್ತಿ ಮರ ಇದು ಹೌದು ಹೌದು ಇದು ನೋಡಿ ಇದು ಪಾರಿಜಾತ ಕೇಳಿದ್ದೀರಾ ದೇವಲೋಕದ ಪುಷ್ಪ ಅಂತ ನೋಡಿ ಇದೆಲ್ಲ ಪಾರಿಜಾತ ನೋಡಿ ಅಲ್ಲಿ ದೊಡ್ಡ ಮರ ಇದೆ ಯಾರು ಬಿಟ್ಟಿರೋದು ನೋಡಿ ಸ್ವಲ್ಪ ಬಿಟ್ಟಿರುತ್ತೆ ಆ ಕಡೆ ಅದು ಪಾರಿಜಾತ ಇದು ಮತ್ತಿ ಮರ ಒಬ್ರು ಲೇಡಿ ಒಂದು 50 ಗಿಡ ಪಾರಿಜಾತ ಹಾಕ್ಬೇಕು ಸರ್ ಬಂದು ಹೋಗಿ ಹತ್ರ ಹೋಗ್ಬೇಕು ಸೂಟ್ ಮಾಡಿ ಈಗ ದೇವಲೋಕದ ಹೂವು ಅಂತಿರಲ್ಲ ಪಾರಿಜಾತ ಪುಷ್ಪ ಹೌದು ಚಿಕ್ಕದೆ ಹೌದು ನೀವು ಯಾವ ತುಂಬೆ ಇಷ್ಟೇ ಇಷ್ಟ ತೊಡಿದ್ದೀರಾ ತುಂಬೆ ಹೂವು ಈ ಹೆಚ್ಚು ಸಣ್ಣ ಹೂವು ಬರ್ತವಲ್ಲ ನನ್ನ ಅಬ್ಸರ್ವೇಷನ್ನು ಅದು ಭಾಳ ಮೆಡಿಸಿನ್ ವ್ಯಾಲ್ಯೂ ಇದೆ ತುಳಸಿ ಎಷ್ಟಿರುತ್ತೆ ನೋಡಿದ್ರಲ್ಲಪ್ಪ ಎಲೆ ಇಷ್ಟಿಷ್ಟು ಇರುತ್ತೆ ಇದು ಯೆಲ್ಲೋ ಟೀಕ್ ಅಂತ ಕಾಣುತ್ತಿದೆ ಯೆಲ್ಲೋ ಟೀಕ್ ರೆಡ್ ಟೀಕ್ ಬ್ಲ್ಯಾಕ್ ಹಾಂ ಆ ಥರ ಬರುತ್ತೆ
ಸರ್ ಇಲ್ಲ ಓಡ್ ಮನೆ ಬಂಡೆ ಹೋಗ್ತೀವಿ ಇದೆ ಸೈತಾರ ಇದೆ ಏನಿದು ಗಂಟುಗಳು ಇದು ಬಿಳಿ ಜಾಲಿ ಮರ ಇದು ಈ ತರ ಗಂಟು ಆಗುತ್ತೆ ಓಕೆ ಸರ್ ಇದು ಅದಷ್ಟೇ ತಾನಷ್ಟೇ ಹೋಗುತ್ತೆ ಅದು ಔಟ್ ಆಗುತ್ತೆ ಓಕೆ ಇನ್ನೊಂದು ಆಗುತ್ತೆ ಇದು ಒಂದು ಒಂದು ಕ್ರಿಯೆ ಅದರದು ಮಾಡ್ಕೊಳ್ತಾ ಇರುತ್ತೆ ಇದು ನಿಮ್ಮ ಮೊದಲು ಸಹಾಯ ಮಾಡಲಿಕ್ಕೆ ಚೆಕ್ಕೆ ಆಗ್ತಾ ಇದ್ರು ಕಳ್ಳಬಟ್ಟಿ ಅನ್ನೋದು ಈ ಕೆಟ್ಟದಲ್ಲಿ ಹಾಕಿದಾಗ ಟೈರ್ ಪೈರು ಬ್ಯಾಟರಿ ಎಲ್ಲ ಹಾಕಿದಾಗ ಇದು ಸಹಾಯ ಅದು ಮೊದಲದು ಬಹಳ ಜನ ಕುಡಿತಾ ಇದ್ದೇನೆ ಮೊದಲೆಲ್ಲ ಬೇರೆ ಇರಲಿಲ್ಲ ಸಹಾಯ ಅಂದ್ರೆ ಇದನ್ನೇ ಸಹಾಯ ಮದ್ದು ಅಂತಲ್ಲ ಅಂದ್ರೆ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಏನೇ ಅಲ್ವೇ ಬಟ್ ಏನಂದ್ರೆ ಮತ್ತೆ ಬರುತ್ತೆ ಅಲ್ಲ ಅಂತ ಎಲ್ಲರೂ ಕುಡಿತಿರಲಿಲ್ಲ ಸಹಾಯ ಅಂದ್ಮೇಲೆ ಬಂದೇ ಬರುತ್ತಲ್ಲ ಅದು ಅದರಲ್ಲಿ ಆ ಪವರ್ ಇದೆ ಆ ಚಕ್ಕೆಯಲ್ಲಿ ಚಕ್ಕೆನಲ್ಲಿ ಇಲ್ಲಿ ಆಲ ಆಲ ಇದು ಇದು ಆಲವನ ನಾವು ನಿಂತಿರೋ ಜಾಗ ಸರ್ ಅದೇ ಹೋಗ್ತಾ ಇದ್ದೇವೆ ಕೆಳಗಡೆನೇ ಕೂತಿದ್ದೇವೆ ಹೌದು ಆ ಗುಡ್ಡಕ್ಕೆ ಬರ್ತಾವೆ ಅಲ್ಲಿ ನೀರು ಇದೆ ನೀರು ಕುಡಿಯೋದು ಮೇಲ್ಗಡೆ ನೋಡೋದು ಹೌದು ಟೆರಿಟರಿ ಇದು ಮಾಡ್ಕೊಳ್ಳೋದು ಹ್ಮ್ 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 ಇವೆಲ್ಲ ಆಲ ಆಲದ ಮರಗಳು ಹಾ ಆಲದ ಗಿಡಗಳು ನೋಡಿ ಸರ್ ಆಲದ ಮರಗಳು ಇದಕ್ಕೆ ಆಲವನ ಅಂತ ಕರೀತೀವಿ ಆಲವನ ಶಿಕ್ಷಕರೇ ಈಗ ಈ ಒಂದು ಜ್ಞಾನಭಾರತಿ ಏನಿದೆ ಈ ಒಂದು ಕಾಡಿನ ಒಳಗಡೆ ಇದ್ದೀವಿ ಈಗ ಫೇಸ್ 1 ಅಲ್ಲಿ ಇದ್ದೀವಿ ಜಿಯೋ ಪಾರ್ಕ್ ಮೊದಲನೇ ಭಾಗ ಇಲ್ಲಿ ಕಲ್ಲುಗಳ ವಿಶೇಷತೆಯನ್ನ ತಿಳಿಸ್ಕೊಡ್ತಾರೆ ಪ್ರೊಫೆಸರ್ ಸರ್ ಈಗ ಇಲ್ಲಿ ನೋಡಬಹುದು ನಾವು ಬಹಳಷ್ಟು ಕಲ್ಲುಗಳು ಇದಾವೆ ಇಲ್ಲಿ ಯಾವ ರೀತಿ ಕಲ್ಲುಗಳು ಇದೆ ಇದು ಎಷ್ಟು ವರ್ಷದ ಇತಿಹಾಸ ಇರತಕ್ಕಂತ ತಿಳಿಸ್ತಾರೆ ಸರ್ ಹೇಳಿ ಸರ್ ಈಗ ಆಗಲೇ ನಿಮಗೆ ಒಂದು ಗುಡ್ಡದಲ್ಲಿ ಫ್ರ್ಯಾಕ್ಚರ್ಸ್ ಇದೆ ತೋರಿಸಿದೆ ಹಾಗೇನೇ ಕಲ್ಲುಗಳು ಹೇಗೆ ನುಗ್ಗಿದವೆ ಮಿಲಿಯನ್ ವರ್ಷಗಳ ಅಂತರದಲ್ಲಿ ಅಂತ ಹೇಳಿದೆ ಇಲ್ಲಿ ಒಂದೇ ಕಡೆ ಜಿಯೋ ಪಾರ್ಕ್ ಒಂದು ಅಂತ ಮಾಡಿದ್ದೀನಿ ಇದರಲ್ಲಿ ಒಂದೇ ಕಡೆ ನಿಮಗೆ ನೋಡಿ ಇದು ಇಲ್ಲಿಂದ ಆಚೆಗೆ ನಮಗೆ ನೈಸಿಕ್ ನೈಸಿಕ್ ರಾಕ್ ಸಿಗುತ್ತೆ ಇಲ್ಲಿ ಇಲ್ಲಿ ಗ್ರಾನೈಟ್ ಶುರುವಾಯಿತು ಒಂದು ಪ್ಯಾಚು ಹಾಂ ನೀವು ಇದರಲ್ಲಿ ರಾಮನಗರಂನಲ್ಲಿ ಗ್ರಾನೈಟ್ ನೋಡ್ತಿರಲ್ಲ ಬೆಟ್ಟಗಳು ಅದೇ ಏಜ್ ಗ್ರೂಪ್ ಇದು 2100 ಮಿಲಿಯನ್ ವರ್ಷ ಇದು ಗ್ರಾನೈಟು 3500 3250 ಆ ಥರ ಮಿಲಿಯನ್ ವರ್ಷಗಳು ಇದು ಅನಂತರ ಬಂದಿದೆ ಇದಕ್ಕೆ ಅದಾದಮೇಲೆ ಇದು ಬಂತು 2100 ಅದಾದಮೇಲೆ ಇದು ಇನ್ನು ರೀಸೆಂಟ್ ಇದು ಸೊ ಹೀಗಾಗಿ ನಿಮಗೆ ಒಂದೇ ಕಡೆ ಆಮೇಲೆ ಇದೊಂದು ಟೆಕ್ಸ್ಟ್ ಬುಕ್ ಥರ ಇದೆ ನೋಡಿ ನಿಮಗೆ ಏನು ಪಿಕ್ಚರ್ ಟೆಕ್ಸ್ಟ್ ಬುಕ್ ಪಿಕ್ಚರ್ ಥರ ಇದೆ ಹೇಗೆ ಭೂಮಿಯಿಂದ ಒಳಗಡೆ ಬಂದಿದೆ ಗೋಡೆ ಥರ ಆಗಿದೆ ಇದು ಫ್ರ್ಯಾಕ್ಚರ್ ಇಷ್ಟು ದೊಡ್ಡದಾಗಿ ಭೂಮಿ ಒಳಗಡೆ ಹೋಗಿ ಬಂದಿರೋದು ಮ್ಯಾಗ್ಮಾ ಬಂದಿರೋದು ಮ್ಯಾಗ್ಮಾ ಬಂದು ಚಿಮ್ಮಿಲ್ಲ ಅಲ್ಲೇ ಒಳಗಡೆ ಕನ್ಸಾಲ್ಟೇಟ್ ಆಗಿದೆ ಪ್ಲುಟಾನಿಕ್ ಅಂತೀವಿ PLUTONIC ಪ್ಲುಟಾನಿಕ್ ಚಿಮ್ಮಿಬಿಟ್ರೆ ಹೆಗರ್ಬಿಟ್ರೆ ಅದು ವಾಲ್ಕೇನು ಅಂತೀರ ಅದು ಲಾವಾರಸ ಅಂತೀರ ಮ್ಯಾಗ್ಮಾ ಹಾಗೆ ಸುಪ್ತವಾಗಿ ಕನ್ಸಾಲ್ಟ್ ಆಗುತ್ತಲ್ಲ ಅದನ್ನು ನಾವು ಪ್ಲುಟಾನಿಕ್ ರಾಕ್ಸ್ ಅಂತೀವಿ ಅದು ಮೇಲ್ಗಡೆ ಹಾರಿ ಬಂದಾಗ ವಾಲ್ಕ್ಯಾನಿಕ್ ಅಂತ ಆಕ್ಷನ್ ಅಂತೀವಿ ಆ ರಾಕ್ಸ್ನ ವಾಲ್ಕ್ಯಾನಿಕ್ ರಾಕ್ಸ್ ಅಂತೀವಿ ನೋಡಿ ಇದು ಇದು ನಿಮ್ಮ 3500 ಅಂದಲ್ಲ ಇದು ನೋಡಿ ಇಲ್ಲಿ ಇದು ಹಳೆ ಕಲ್ಲು ಇದು ಹಾಂ 3200 ಮಿಲಿಯನ್ ವರ್ಷ ಅಂತ ನಿಮ್ಗೆ ತೋರಿಸ ಆ ಕಡೆ ಇದೆಲ್ಲ ಇಲ್ಲಿದೆ ಆ ಕಡೆ ನೋಡಿ ಅಲ್ಲಿ ಅಲ್ಲ ಇಲ್ಲಿ ಗ್ರಾನೈಟ್ ಇದೆ ಒಂದೊಂದು ಪೀಸು ಅಂದರೆ ಇಲ್ಲಿ ಅದೇ ಬೇರೆ ಇದೇ ಬೇರೆ ಅದೇ ಬೇರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇದು ಬೇರೆ ಇಲ್ಲಿ ನೋಡಿ ಇದೆ ಇದೊಂದು ಇದೇನಾಯಿತು ಅಂದರೆ ಈ ಕಲ್ಲಿತ್ತು ಮೊದಲು ಮೊದಲು ಈ ಕಲ್ಲಿತ್ತು ಹಳೇದು ಈಗ ಆರ್ಕೇನ್ ರಾಕ್ಸ್ ಅಂತ ಕರಿತೀವಿ ಇದೆಲ್ಲ ಹಳೆ ಕಲ್ಲುಗಳು ಇದು ಕಾಲಘಟ್ಟದಲ್ಲಿ ಫ್ರ್ಯಾಕ್ಚರ್ ಆಯಿತು ಆಗಲೇ ನಿಮ್ಗೆ ಆಗಲೇ ಫ್ರ್ಯಾಕ್ಚರ್ ಹೆಂಗಾಯ್ತು ಅಂತ ಹೇಳಿದ್ದೀನಿ ಆ ಫ್ರ್ಯಾಕ್ಚರ್ ಆಗಿದ್ದು ಮತ್ತೆ ಮ್ಯಾಗ್ಮಾ ಚೇಂಬರಿಂದ ಕಲ್ಲುಗಳು ಬಂದಾಗ ಇದು ಬಂತು ಗ್ರಾನೈಟು ನೋಡಿ ಇವೆರಡು ಮತ್ತಿನ್ನೊಂದು ಯಾವ ಕಾಲಘಟ್ಟದಲ್ಲಿ ಇದು ಒಂದು ಫ್ರ್ಯಾಕ್ಚರ್ ಆಯಿತು ಮತ್ತೆ ಇನ್ನೊಂದ್ಸಲ ಬಂದಿದೆ ಆ ಬರಬೇಕಾದ್ರೆ ಇದ್ದಂತಹ ಟೆಂಪ್ರೇಚರು ಪ್ರೆಷರು ಮತ್ತು ಕಂಡೀಷನ್ಸ್ ಏನಿರ್ತವೆ ಅದ್ರ ಮೇಲೆ ನಾವು ತಾಯಿ ಗರ್ಭದಿಂದ ಬಂದರೆ 4 ಜನ ಮಕ್ಕಳಿದ್ರೆ ಒಬ್ಬರು ಒಂಥರ ಮೂತಿ ಇರ್ತೀವಲ್ಲ ಕಲರ್ ಇರ್ತೀವಲ್ಲ ಅದೇ ಥರ ಇಲ್ಲಿ ಸೇಮ್ ಮಿನರಲ್ ಚೇಂಬರಿಂದ ಬರೋದು ಬರಬೇಕಾದ್ರೆ ಇರಬೇಕಾದ ಕಂಡೀಷನ್ ಮೇಲೆ ಒಂದೊಂದು ಆಗುತ್ತೆ ಸೂಪರ್ ಸರ್ ಇದು ನಿಮಗೆ ಮಾಹಿತಿ ಕೊಡಬೇಕು ಅಂತ ಕರ್ಮನೆ ಆಮೇಲೆ ಇಲ್ಲಿ ಕಿತ್ಕೊಂಡ್ಬರುತ್ತೆ ಅನ್ನೆಲ್ಲ ನೋಡಿ ಕಿತ್ಕೊಂಡ್ಬರ್ತಾ ಇದೆ ಇದೆಲ್ಲ ವೆದರಿಂಗ್ ಅಂತ ಹೇಳ್ತೀವಿ ಇದನ್ನು ಕಾಣ್ತಾ ಈ ಕಿತ್ಕೊಳ್ತಾ ಇರುತ್ತೆ ಮತ್ತು ರೋಲ್ ಆಗ್ತಾ ಇರುತ್ತೆ ಮತ್ತು ಮಣ್ಣಾಗ್ತಾ ಇರುತ್ತೆ ಇಲ್ಲೆಲ್ಲ ಕಾಣ್ತಾ ಇದೆ ದಪ್ಪನಾಗಿ ಹೋಲ್ಕೊಂಡು ಬಂದಿದೆ ಹೊಡೆದೊಡೆದು ಮತ್ತೆ ಚಿಕ್ಕದಾಗುತ್ತೆ ಇದೊಂದು ಮಿಲಿಯನ್ಸ್ ಆಫ್ ಇಯರ್ಸಲ್ಲಿ ಆಗ್ತಾ ಇರೋ ಕ್ರಿಯೆ ಇದು ಒಂದೇ ವರ್ಷದಲ್ಲಿ ಆಗಲ್ಲ ಇವತ್ತು ಬಂದಿದ್ದೀವಿ ಇವತ್ತು ನಾಳೆ ನೋಡ್ತೀವಿ ಅಂತಲ್ಲ ಇದು ಇದು ಗ್ರಾನೈಟ್ ಇದು ಇದು ಗ್ರಾನೈಟ್ ಇದು ನೋಡಿ ಇಲ್ಲಿ ಜಾಯಿಂಟ್ ಆಯಿತು ಈಗ ಇಲ್ಲೊಂದು ಬಿರ್ಕಾಗಿದೆ ಈ ಬಿರ್ಕಲ್ಲಿ ನೀರು ಹೋಗ್ಬೇಕು ಈಗ ಹಾಂ ಇದನ್ನು ಅವ್ರೇನು ಮಾಡ್ತಾರೆ ಈ ಫ್ರ್ಯಾಕ್ಚರ್ ಝೋನ್ಸ್ ಇರ್ತವೆ ತೋರಿಸ್ದಲ್ಲ ಈಗ
ಇನ್ನೊಂದು ಫ್ರಾಕ್ಚರ್ ಇದೆ ಇಲ್ಲಿ ಕಟ್ ಮಾಡ್ಕೋತಾರೆ ಇಲ್ಲಿ ಹೀಗೆ ಕಟ್ ಮಾಡ್ಕೊಂಡು ಹೋಗ್ತಾರೆ ಅವರು ತಗೊಂಡು ಹೋಗ್ತಾರೆ ಆಮೇಲೆ ಪಾಲಿಶ್ ಮಾಡಿದಾಗ ನಿಮಗೆ ಮನೆಗಳಲ್ಲಿ ಡೈನಿಂಗ್ ಟೇಬಲ್ಗೂ ಕೊಡ್ತಾರೆ ಅಡುಗೆ ಮನೆ ಕಿಚನ್ಗೂ ಕೊಡ್ತಾರೆ ಮನೆ ನೆಲಕ್ಕೆ ಹಾಸ್ತಾರೆ ಇದು ಅಂದರೆ ಇಷ್ಟು ಚಿಕ್ಕದಲ್ಲಿ ಅವ್ರು ಹೋಗಲ್ಲ ಇನ್ನು ದೊಡ್ಡದಿನ ಹುಡುಕ್ತಾರೆ ಇದನ್ನು ಬಿಡಲ್ಲ ಈ ಥರ ಕಲ್ಲು ಗಣಿಗಾರಿಕೆ ಅಂತ ಹೇಳ್ತಿರಲ್ಲ ಅದು ಜಾಸ್ತಿ ಆಯಿತು ಅದು ಬಳಸ್ತಾರೆ ಪಬ್ಲಿಕ್ಗೆ ಸೊ ಪಬ್ಲಿಕ್ಗೆ ಇದು ನಮ್ಮ ಉಳ್ಕೋಬೇಕು ಅಂದರೆ ಅವ್ರು ಬಳಸದೆ ಹೋಗ್ಬೋದೇನೋ ಆ ಥರ ಆಗುತ್ತೆ ಬಳಸದೇ ಇದ್ದರೆ ಭಾಳ ಒಳ್ಳೇದು ಯಾವುದಕ್ಕೆ ಬಳಸಬೇಕು ಅದಕ್ಕೆ ಬಳಸಿ ಅಂತ ಹೇಳೋದು ಹಾಂ ಇಲ್ಲ ಸೇಮ್ ಟೈಪ್ ಇಲ್ಲ ಬಟ್ ದೊಡ್ಡದಾಗಿದೆ ಎಕ್ಸ್ಪೋಜರ್ ನಿಮಗೆ ನೋಡಿ ಇಲ್ಲೆಲ್ಲ ಕಿತ್ಕೊಂಬಂದಿರೋದು ನಮಗೇನು ಅನ್ಸಲ್ಲ ಮೊದಲು ಈಗ ನಮ್ಗೆ ಗೊತ್ತಾಗುತ್ತೆ ಸಾಯಿಲ್ ಫಾರ್ಮೇಷನ್ನು ಭೂಮಿ ಒಳಗಡೆನೂ ವೆದರ್ ಝೋನ್ ಕ್ರಿಯೇಟ್ ಆಗ್ತಾ ಇರುತ್ತೆ ಟೆಂಪ್ರೇಚರು ಪ್ರೆಷರ್ ಮೇಲೆ ಸಾಯಿಲು ಒಳಗಡೆ ಚೆಟ್ಕಲ್ಲು ಅಂತಿರಲ್ಲ ಆಮೇಲೆ ಬೆಡ್ ರಾಕು ಈಗ ನಿಮಗೆ ಇದು ಎಲ್ಲ ಹೊರಟೋಗಿದೆ ಅದು ಸಾಯಿಲ್ ಹೊರಟೋಗಿದೆ ಅಲ್ಲಿ ನಾನು ತೋರಿಸೋ ಜಾಗದಲ್ಲಿ ಇಲ್ಲಿ ಮತ್ತು ಆ ಚೆಟ್ಕಲ್ಲು ಅಂತಿರಲ್ಲ ವೆದರ್ ರಾಕ್ ಅಂತೀವಲ್ಲ ಅದು ಹೊರಟೋಗಿದೆ ಭೂಮಿ ಒಳಗಡೆ ಹೆಂಗಿರುತ್ತೆ ಅದು ಕಾಣ್ತಾ ಇದೆ ಈಗ ಅದಕ್ಕೆ ಭೂಮಿ ಒಳಗಡೆ ಹೆಂಗೆ ಅಂತ ತೋರಿಸೋಕಿದೆ ಒಳ್ಳೆ ಪ್ಲೇಸ್ ಇದು ನೋಡಿ ಎಷ್ಟು ತೆಳ್ಳಿಗೆ ಮರಳಾಗ್ಬಿಟ್ಟಿದ್ದೀರಾ ಹಾಂ ಅದು ನಿಮ್ಮ ಸಿಲಿಕಾ ಗ್ರೈನ್ಸ್ ಇರುತ್ತಲ್ಲ ಅದು ಜಾಸ್ತಿ ಇದ್ರೆ ಅಂಟ್ಕೊಳ್ಳಲ್ಲ ಒಂದಕ್ಕೊಂದು ಅವಾಗ ನಿಮಗೆ ಮರಳು ಅಂತೀರ ಅದನ್ನ ಇಲ್ಲದ್ರೆ ಮಣ್ಣು ಅಂತೀರ ರಾಜಸ್ಥಾನದಲ್ಲಿ ನಿಮಗೆ ಮಾರ್ಬಲ್ ಇದೆ ಅದು ಮೆಟಮಾರ್ಫಿಕ್ ರಾಕ್ ಅದು ಇದು ಇಗ್ನಿಯಸ್ ರಾಕು ಮೆಟಮಾರ್ಫಿಕ್ ನೋಡಿ ಇದು ಇಗ್ನಿಯಸ್ ಇದು ಅಗ್ನಿಶಿಲೆ ಅಂತಿರಲ್ಲ ನಿಮ್ಮ ಗ್ರಾನೈಟ್ ತೋರಿಸ ನೋಡಿ ಎಷ್ಟು ದೊಡ್ಡದಾಗಿದೆ ಇಲ್ಲಿ ಇದು ಅಗ್ನಿಶಿಲೆ ಅವ್ರು ನಿಂತಿರೋದು ರೂಪಾಂತರ ಶಿಲೆ ನೀವು ನಿಂತಿರೋದು ಅಗ್ನಿಶಿಲೆ ಎರಡು ತೋರಿಸ್ಬೋದು ನಿಮಗೆ ಇಗ್ನಿಯಸ್ ಆ್ಯಂಡ್ ಮೆಟಮಾರ್ಫಿಕ್ ಎರಡು ತೋರಿಸ್ತೀನಿ ಎರಡು ಒಟ್ಟಿಗೆ ಇದೆ ಅಲ್ಲೂ ಒಟ್ಟಿಗೆ ಇತ್ತು ಬಟ್ ಇಲ್ಲಿ ತುಂಬ ದೊಡ್ಡದಾಗಿದೆ ಆಮೇಲೆ ಫ್ರಾಕ್ಚರ್ಸ್ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ನೋಡಿ ಇಲ್ಲಿ ನೋಡಿ ಒಂದು ಸೆಟ್ ಆಫ್ ಫ್ರಾಕ್ಚರ್ ಹಿಂಗಿದೆ ಒಂದು ಸೆಟ್ ಆಫ್ ಫ್ರಾಕ್ಚರ್ ಹಿಂಗಿದೆ ಇದು ಒಂದೊಂದು ಕಾಲಘಟ್ಟದಲ್ಲಿ ಅದೇ ಫ್ರಾಕ್ಚರ್ ಝೋನ್ಸ್ ಫ್ರಾಕ್ಚರ್ಸ್ ಇದು ಅಗಲ ಆದಾಗ ನಿಮ್ಗೆ ತೋರಿಸಿದ್ದೀನಿ ನಾನು ಅಲ್ಲಿ ಬಿರುಕ್ಬಿಟ್ಕೊಂಡು ಮತ್ತೆ ಅಗಲ ಆಗುತ್ತಲ್ಲ ಅವಾಗ ನೀರು ಜಾಸ್ತಿ ಇಳಿಯುತ್ತೆ ಬೆಳೀತದೆ ಅಂದರೆ ನಿಮಗೆ ಮಣ್ಣೆಲ್ಲ ಸೇರಿಕೊಂಡು ನಿಮಗೆ ಅದು ಅಗಲ ಆಗ್ತಾ ಹೋಗುತ್ತೆ ಬನ್ನಿ ಈ ಇದು ನಿಮಗೆ ಕಾವೇರಿಗೆ ಹೋದಾಗೆಲ್ಲ ನೋಡ್ತಿರಲ್ಲ ನದಿಯಲ್ಲಿ ನೀವು ತಿರುಗುತ್ತೆ ಅಂತ ಹೇಳ್ತೀವಲ್ಲ ಇದು ಹೋಗಿ ಇನ್ನೊಂದಕ್ಕೆ ಸೇರ್ಕೊಂಡ್ರೆ ನೀರಲ್ಲಿ ಬರ್ತಾ ಇರುತ್ತೆ ಕೊರತ ಸುಳಿ ಅಂತ ಹೇಳ್ತಿರಲ್ಲ ಇದು ಸುಳಿಗಳು ಹೇಗೆ ಫಾರ್ಮ್ ಆಗುತ್ತೆ ಅಂತ ತೋರ್ಸಕ್ ನಿಮಗೆ ಅನುಕೂಲ ನಾನು ತೋರ್ಸಕ್ ನಿಮಗೆ ಇದು ಒಳಗೆ ಹೋಗುತ್ತಲ್ಲ ಇನ್ನೂ ಕೊರಕೊಂಡು ಹೋಗ್ಬಿಟ್ರೆ ಅದು ಒಳಗಡೆಗೆ ಅಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳಿ ಫ್ರಾಕ್ಚರ್ ಝೋನ್ ಇದ್ರೆ ನದಿ ಚಕ್ರಕ್ಕೆ ಸಿಕ್ಕಾಕೊಂಡಾಗ ಹೌದು ಚಕ್ರಕ್ಕೆ ಅಂದ್ರೆ ಹಾ ಅವಾಗ ಸುತ್ತ ಇರುತ್ತಲ್ಲ ಸುತ್ತದ ಯಾಕೆಂದ್ರೆ ನೀರು ಇಲ್ಲಿ ಒಳಗೋದು ಇಲ್ಲಿ ಬರುತ್ತೆ ಆ ಚಕ್ರ ಕ್ರಿಯೇಟ್ ಆಗ್ಬಿಡುತ್ತೆ ಅದೇ ನೋಡಿ ಇನ್ನೊಂದು ಅದ್ಭುತವಾದ ಬೆಂಡಿಂಗ್ಸ್ ನೋಡ್ಬೋದು ನೀವು ಫೋಲ್ಡಿಂಗ್ಸ್ ಕರಿತೀವಿ ನಾವು ಫ್ರಾಕ್ಚರ್ ತೋರಿಸಿದ್ನಲ್ಲ ಎಷ್ಟು ಚೆನ್ನಾಗಿ ಬೆಂಡ್ ಆಗಿದೆ ನೋಡಿ ನಿಮಗೆ ಹೀಗೆ ಯಾರಿಗೂ ಗೊತ್ತಿಲ್ಲ ಸರ್ ಭಾಳ ಯಾಕಂದ್ರೆ